ಜ್ಯೋತಿಷ್ಯ ಶಾಸ್ತ್ರ ಭಾರತೀಯ ಸನಾತನ ಪರಂಪರೆಯ ಪ್ರಾಚೀನ ವಿಷಯವಾಗಿದ್ದು ವೇದಗಳ ಕಾಲದಿಂದಲೂ ಅಸ್ತಿತ್ವವನ್ನು ಉಳಿಸಿಕೊಂಡು ಬಂದಿದೆ. ಸಮಾಜದ ಬಹುತೇಕ ಜನರು ಯಾವುದೇ ಶುಭ ಕಾರ್ಯ ಆರಂಭಿಸುವ ಮುನ್ನ ಜ್ಯೋತಿಷ್ಯ ಶಾಸ್ತ್ರಜ್ಞರ ಮೊರೆ ಹೋಗೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರ ಮಹತ್ವದ ಸ್ಥಾನ ಪಡೆದುಕೊಂಡಿದೆ ಎಂದು ಬೆಂಗಳೂರು ಉತ್ತರ ಸಂಸದ ಮಾಜಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಡಾಕ್ಟರ್ ವಿ ಸದಾನಂದ ಗೌಡರವರು ಅಭಿಪ್ರಾಯಪಟ್ಟರು. ಗೋಲ್ಡ್ ಟ್ರೀ ಆಸ್ಟ್ರೋ ಸಂಸ್ಥೆಯ ವತಿಯಿಂದ ಬ್ಯಾಟರಾಯನ್ಪುರ ಕ್ಷೇತ್ರದ ವಿದ್ಯಾರಣ್ಯಪುರ ವ್ಯಾಪ್ತಿಯ ಕಳತೂರು ಗಾರ್ಡನ್ನಲ್ಲಿ ಭಾನುವಾರ ಆಯೋಜಿಸಿದ್ದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಜ್ಯೋತಿಷ್ಯ ಸ್ನಾತಕೋತ್ತರ ಪದವಿ ಮತ್ತು ಉನ್ನತ ಸ್ನಾತಕೋತ್ತರ ಪದವಿ ಪಡೆದವರಿಗೆ ಪದವಿ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿ, ಜ್ಯೋತಿಷ್ಯ ಶಾಸ್ತ್ರ ನಮ್ಮ ಸನಾತನ ಪರಂಪರೆಯ ಅವಿಭಾಜ್ಯ ಅಂಗದಂತೆ ಕಾರ್ಯನಿರ್ವಹಿಸ್ತಾ ಇದ್ದು, ಇತ್ತೀಚೆಗೆ ಜ್ಯೋತಿಷ್ಯ ಶಾಸ್ತ್ರವನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಅಧ್ಯಯನ ಮಾಡಲು ಮುಂದಾಗಿರುವುದು ಉತ್ತಮ ಬೆಳವಣಿಗೆ ಎಂದರು. ಗೋಲ್ಡ್ ಟ್ರೀ ಆಸ್ಟ್ರೋ ಇಂಡಿಯಾ ಸಂಸ್ಥೆಯ ಮುಖ್ಯಸ್ಥರಾದ ಪಂಡಿತ್ ದಿನೇಶ್ ಗುರೂಜಿ ಮಾತನಾಡಿ, ಗೋಲ್ಡ್ ಟ್ರೀ ಆಸ್ಟ್ರೋ ಇಂಡಿಯಾ ಸಂಸ್ಥೆಯ ವತಿಯಿಂದ ಇದುವರೆಗೂ ವಿಶ್ವದಾದ್ಯಂತ 60,000 ಜನರಿಗೆ ಜ್ಯೋತಿಷ್ಯ ಶಾಸ್ತ್ರ ಮತ್ತು ನಕ್ಷತ್ರ ನಾಡಿ ವಿಷಯದಲ್ಲಿ ಜ್ಯೋತಿಷ್ಯ ರತ್ನ ಪದವಿ, ಸ್ನಾತಕೋತ್ತರ ಪದವಿ ಮತ್ತು ಉನ್ನತ ಸ್ನಾತಕೋತ್ತರ ಪದವಿ ನೀಡಿದ್ದು, ಇದು 7ನೇ ವರ್ಷದ ಜ್ಯೋತಿಷ್ಯ ರತ್ನ ಪದವಿ ಪ್ರದಾನ ಸಮಾರಂಭವಾಗಿದ್ದು, ಇಂದು 135 ಜನರಿಗೆ ಜ್ಯೋತಿಷ್ಯ ರತ್ನ ಪದವಿ, ಸ್ನಾತಕೋತ್ತರ ಪದವಿ ಪ್ರದಾನ ಮಾಡಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಸಫಾಯಿ ಕರ್ಮಚಾರಿ ಆಯೋಗದ ಸದಸ್ಯ ಜಗದೀಶ್ ಹಿರೇಮನಿ, ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಡಾಕ್ಟರ್ ನಿಶ್ಚಿತ, ಆಸ್ಟ್ರೋಲೈಟ್ ಸಂಸ್ಥೆಯ ಅರುಣ್ ಪ್ರಸಾದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಭಾವವನ್ನು ಬೀರ್ತದೆ ಆ ಗ್ರಹಗಳ ಚಲನವಲನದ ಹಿಂದೆ ಒಬ್ಬ ವ್ಯಕ್ತಿಯ ಬದುಕು ಸೇರಿಕೊಂಡಿದೆ ಅಂತ ಹೇಳುವಂಥದ್ದನ್ನು ಅದನ್ನು ಡಿಟೆಕ್ಟ್ ಮಾಡುವಂಥದ್ದು. ಪ್ರಾಯಶಃ ಭಾರೀ ಮಹಿಳೆಯರೇ ಇಲ್ಲಿ ಜ್ಯೋತಿಷ್ ಶಾಸ್ತ್ರದಲ್ಲಿ ಪ್ರವೀಣೆಯರಾಗಿದ್ದಾರೆ. ಯಾಕೆಂತ ಹೇಳಿದರೆ ಒಂದು ರೀತಿಯಲ್ಲಿ ಅವರ ಮನೆಯ ಯಜಮಾನರಾಗೆ ಸ್ವಲ್ಪ ಏನು ವ್ಯತ್ಯಾಸಗಳು ಅಂತ ಎಲ್ಲ ನೋಡಿಬಿಟ್ಟು ಅವ್ರನ್ನ ಸರಿ ಮಾಡಲಿಕ್ಕೆ ಇದು ಪೂರಕ ಆಗ್ಬೋದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಲ್ಲ, ಒಂದು ನಿಶ್ಚಿತ ಮೇಡಮ್ರೇ, ಈ ರೀತಿಯ ಆ ಒಂದು ವಾತಾವರಣ ಇರುವಂಥ ಸಂದರ್ಭದಲ್ಲಿ ನಮ್ಮ ವಿಚಾರಗಳು, ನಮ್ಮ ಸಂಸ್ಕೃತಿ ಸಂಸ್ಕಾರಗಳು, ನಮ್ಮ ಆಚಾರಗಳು ಇದನ್ನೆಲ್ಲವನ್ನು ಕೂಡ ಜಗತ್ತಿಗೆ ಮತ್ತೊಮ್ಮೆ ಯಶಸ್ವಿಯಾಗಿ ತೋರಿಸ್ಕೊಡ್ಬೇಕಾದ್ರೆ ಆ ಹಿಂದಿನ ದಿನದಲ್ಲಿ ಎಲ್ಲ ವಿಚಾರಗಳಾಗಬೇಕು. ಹಿಂದಿನ ದಿನಗಳಲ್ಲಿ ಆ ರಾಜ್ಯದ ಮಹಾರಾಜರುಗಳು ಒಂದು ಅತ್ಯಂತ ಯಶಸ್ವಿ, ಅವರು ಸನಾತನಿ ಆಗಬೇಕು ಅಂತ ಏನಿಲ್ಲ, ವೈಜ್ಞಾನಿಕವಾಗಿ ಸ್ಟಡಿ ಮಾಡೋರು ಇದ್ದಾರೆ. ಅವರು ವಿಜ್ಞಾನದ ಯಾವುದು ವಿಜ್ಞಾನ, ವಿಶೇಷವಾದ ಜ್ಞಾನ. ಆ ವಿಶೇಷವಾದ ಜ್ಞಾನವನ್ನು ನಾವು ವಿಜ್ಞಾನ ಅಂತ ಕರೆದಿವಿ. ಅದಕ್ಕೆ ಪ್ರೂಫ್ ಇಲ್ಲದೆ ಇದ್ದರೆ ವಿಜ್ಞಾನ ಇಲ್ಲ ಅಂತ ಹೇಳಿದ್ರು. ನಮ್ಮನ್ನ ಎಚ್ಚನ್ ಶಿಷ್ಯ ನಾನು, ಅವ್ರು ಯಾವಾಗಲೂ ಅದೇ ಪ್ರಶ್ನೆ ಕೇಳೋರು. ಫಸ್ಟ್ ಕೇಳೋದೆ ಪ್ರಶ್ನೆ ಮಾಡೋ, ಸರಿಯಾಗಿ ಉತ್ತರ ಸಿಗಬೇಕು. ಅದು ಸರಿಯಾಗಿ ಉತ್ತರ ಸಿಗದೇ ಇದ್ದರೆ ನೀನು ಅದನ್ನು ಕ್ವಶನ್ ಮಾಡ್ತಾನೆ ಇರಬೇಕು ಅಂತ. ಕ್ವಶನ್ ಮಾಡಿದ್ರೆ ತಪ್ಪಿಲ್ಲ, ಆದರೆ ಇದಕ್ಕೆ ಉತ್ತರಗಳು ಬಹಳ ಹಿಂದೆಯಿಂದ ಇದೆ. ಆಗಿನ ಭಾಸ್ಕರಾಚಾರ್ಯರು ಹೇಳಿದ ಮಾತನ್ನು ಇವತ್ತು ಹೇಳ್ತಾ ಇದ್ದಾರೆ. ಆಗಿನ 5,000 ವರ್ಷಗಳ ಹಿಂದಿನ ಭಾಸ್ಕರಾಚಾರ್ಯರು ಹೇಳಿದ್ದನ್ನು ಈಗ ಹೇಳ್ತಾ ಇದ್ದೀವಿ ಅಂತಂದರೆ, ಈಗಿನ ವಿಜ್ಞಾನ ಹೇಳ್ತಾ ಇದೆ ಅಂದರೆ ಹಾಗಾದರೆ ಯಾರು ಸರಿ, ಅವ್ರು ಸರಿನಾ ಇವ್ರು ಸರಿನಾ? ನಮ್ಮ ಒಟ್ಟಾರೆಯಾಗಿ ಭಾರತೀಯ ಜ್ಞಾನಶಿಸ್ತಿನಲ್ಲಿ ಇದ್ದಂತಹ ಬಹುಮುಖ್ಯವಾದ ಒಂದು ಅಂಶ ಇತ್ತು, ನಾಳೆಗಳನ್ನು ಕಾಣೋದು. ನಿನ್ನೆಗಳನ್ನು ಗೊತ್ತಾಗದೇ ಇರೋನು ನಾಳೆಗಳನ್ನ ಹೇಗೆ ಕಟ್ತಾನೆ? ನಿನ್ನೆ ಗೊತ್ತಾಗಬೇಕು ತಾನೆ ಅವನಿಗೆ, ನಾಳೆ ಕಟ್ಟಬೇಕಾದ್ರೆ ಇದಾಗಿದೆ ತಪ್ಪು ಸರಿ ಅಂತ ಅವುಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಯಾವುದೋ ಒಂದು ಶಿಸ್ತು ಇತ್ತಲ್ಲ, ಅದೇ ಜ್ಯೋತಿಷ್ಯ. ಅದರ ಮುಖಾಂತರ ಮನಸ್ಸನ್ನು ಇವತ್ತು ಎಲ್ಲರೂ ಹೇಳ್ತೀರಿ, ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಕೌನ್ಸಿಲಿಂಗ್, ಒಬ್ಬೊಬ್ಬರಿಗೂ ಹೇಳ್ತೀರಿ. ಯಾವುದು ಕೌನ್ಸಿಲಿಂಗು? ಭರವಸೆ ಕೊಡೋದು ಕೌನ್ಸಿಲಿಂಗ್. ಆ ರೀತಿ ಭರವಸೆಗಳನ್ನು ಕೊಡುವಂತಹದ್ದು ಬದುಕಿಗೆ ಒಂದು ಆಧಾರವನ್ನು ಕೊಡುವಂಥ. ಹಿತರಿಗೆ ನಮಸ್ಕಾರ, ನಾನು ಪಂಡಿತ್ ದಿನೇಶ್ ಗುರುಜಿ, ಗೋಲ್ಡ್ ಟ್ರೀ ಆಸ್ಟ್ರೋಯಿಂದ. ಇದು ನಮ್ಮ 7ನೇ ಜ್ಯೋತಿಷ್ಯ ರತ್ನ ಕಾರ್ಯಾಗಾರ ನಡೆಸ್ತಾ ಇರತಕ್ಕಂಥದ್ದು. ಇಲ್ಲಿ ಸರಿಸುಮಾರು 135 ಜನ ಜ್ಯೋತಿಷ್ಯ ರತ್ನ ತಗೊಳ್ತಾ ಇದ್ದಾರೆ. ಇದುವರೆಗೂ ಕೂಡ ನಾವು ಜ್ಯೋತಿಷ್ಯನ ಒಂದು 60,000 ಜನಕ್ಕೆ ಹೇಳ್ಕೊಟ್ಟಿದ್ದೀವಿ ಪ್ರಪಂಚದಾದ್ಯಂತ. ಈ ಬಾರಿ 130 ಜನ
ಜ್ಯೋತಿಷ್ಯ ರತ್ನ ತೊಗೊಳ್ತಾ ಇದ್ದಾರೆ, ಹಾಗೆ 120 ಜನ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ತೊಗೊಳ್ತಾ ಇದ್ದಾರೆ. ನಮ್ಮ ಸನಾತನ ಧರ್ಮನ ಉಳಿಸಿ ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ 2015 ಕೂಡ ಈ ಜ್ಯೋತಿಷ್ಯದ ಕಾರ್ಯಾಗಾರನ ಮಾಡಿದ್ದೀನಿ. ಇದರಲ್ಲಿ 10ನೇ ಕ್ಲಾಸ್ ಓದಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಂದ ಹಿಡಿದು ರಿಟೈರ್ಡ್ ಆಗಿ 70 ವರ್ಷದವರೆಗೂ ಮನೇಲಿ ಕೂತಿರ್ತಕ್ಕಂಥ ಎಲ್ಲ ಮಹಿಳೆಯರು ಹಾಗೆ ಮಹಿಳೆಯರು ಕಲ್ತಿದ್ದಾರೆ ನಮ್ಮ ಹತ್ರ. ಸೊ ಹೀಗೆ ನಮ್ಮ ಸನಾತನ ಧರ್ಮ ಉಳಿಸಿ ಬೆಳೆಸಬೇಕು ಅನ್ನೋ ನಿಟ್ಟಿನಲ್ಲಿ ಈ ಗೋಲ್ಡ್ ಟ್ರೀ ಆಸ್ಟ್ರೋ ಮುಂದುವರಿತಾ ಇದೆ. ಸರ್, ಈ ಒಂದು ವೈಜ್ಞಾನಿಕವಾಗಿ ಇದನ್ನು ಯಾವ ರೀತಿ ವಿಶ್ಲೇಷಣೆ ನೋಡಿ, ಭೂಮಿ ಹೇಗೆ ಸುತ್ತಾ ಇದೆ ಅಂತ ಹೇಳಿ ಗ್ರಾವಿಟೇಷನಲ್ ಫೋರ್ಸ್ ಅಂತ ಹೇಳ್ತೀವಿ, ಅದರೊಳಗೆ ಒಂದು ಶಕ್ತಿ ಯಾರಿಗೂ ಗೊತ್ತಿಲ್ಲ. ಸೊ ಗ್ರಾವಿಟೇಷನಲ್ ಫೋರ್ಸ್ನ ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ಯಾರು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾವುದೇ ಆಧಾರ ಇಲ್ಲದೆ ಇರತಕ್ಕಂಥ ಈ ಭೂಮಿ ನಿಂತು